हाय फ्रेंड्स, वेलकम टू रश्मीस किचन। फ्रेंड्स, इवत्तु ओंदु ट्रेडिशनल रेसिपी तोरिस्ता इदीनि, अदे कडुबु। इदन्न तेंगिनकाय चटनी अथवा गसगसे पायसद जोतेगे सर्व माडबहुदु, तुंबा टेस्टी आगिरुत्ते। बन्नि इदन्न हेंग माडोदु अंत नोडिकोळ्ळोण। ಕಡುಬಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಉದ್ದಿನಬೇಳೆ 250 ಗ್ರಾಮ್ಸು, ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡು 100 ಗ್ರಾಮ್ಸ್ ತೊಗೊಂಡಿದ್ದೀನಿ। ಸಪ್ರೇಟಾಗಿ ಕಡಲೆಬೇಳೆನ ವಾಟರ್ನಲ್ಲಿ ಸೋಕ್ ಮಾಡಿಟ್ಕೋಬೇಕು। ಫ್ರೆಂಡ್ಸ್, ಇವಾಗ ಒಂದು 5-6 ಅವರ್ಸು ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ವಾಟರಲ್ಲಿ ಚೆನ್ನಾಗಿ ಸೋಕ್ ಮಾಡಿದೀವಿ, ಮೆತ್ತಗಾಗಿದೆ। ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ। ಇದರ ಜೊತೆಗೆ 1 ಸ್ಪೂನ್ ಅಷ್ಟು ಅರಶಿನ, 1 ಚಿಕ್ಕ ಈರುಳ್ಳಿ, ಜೀರಿಗೆ ಸ್ವಲ್ಪ, ಶುಂಠಿ 4-5 ಹಸಿಮೆಣಸಿನಕಾಯಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ। ಇದಕ್ಕೆ ನೀರು ಜಾಸ್ತಿ ಹಾಕಬಾರದು, ಸ್ವಲ್ಪ ಗಟ್ಟಿಗೆ ಇರಬೇಕು। ಇದನ್ನ ಮಿಕ್ಸಿಲಿ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ। ಈಗ ಇದಾಗಿದೆ, ಗ್ರೈಂಡ್ ಆಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿದೆ। ಈ ತರ ಇರಬೇಕು ಕನ್ಸಿಸ್ಟೆನ್ಸಿ। ಇವಾಗ ಇದನ್ನ ಒಂದು ಬೌಲ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ। ಇದನ್ನ ಸೆಪರೇಟ್ ಆಗಿ ಒಂದು ಪಾತ್ರೆಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ। ಇವಾಗ ನೆನೆಸಿಟ್ಕೊಂಡಿದ್ದು ಉದ್ದಿನ ಬೇಳೆ 4 ಅವರ್ಸ್ ಚೆನ್ನಾಗಿ ಸೋಕ್ ಆಗಿದೆಯಲ್ಲ, ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ। ಉದ್ದಿನ ಬೇಳೆನೂ ಇವಾಗ ಸಾಫ್ಟ್ ಆಗಿ ಪೇಸ್ಟ್ ಮಾಡ್ಕೊಂಡಿದೀವಿ, ಸ್ವಲ್ಪ ಇದೂನು ಗಟ್ಟಿಗೆ ಇರಬೇಕು। ಇದನ್ನ ಮೊದಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದ ತೊಗರಿ ಬೇಳೆ ಕಡಲೆ ಬೇಳೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ। ಈ ಮಿಕ್ಸ್ಚರ್ಗೆ ಒಂದು ದಪ್ಪ ಕಪ್ಪಷ್ಟು ತೆಂಗಿನಕಾಯಿ ಹಾಕೊಂಬೇಕು। ಕಡಲೆಬೇಳೆ ಉದ್ದಿನ ಬೇಳೆ ಮೊದಲೇ ನಾವು ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೊಂಬೇಕು। ಮತ್ತೆ ಸಬ್ಸಿಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಫ್ರೆಂಡ್ಸ್, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ। ಇವಾಗ ಕೊತ್ತಂಬರಿ ಸೊಪ್ಪು ಎರಡು ಅಷ್ಟೇ, ಸ್ವಲ್ಪ ಸಣ್ಣದಾಗಿ ಹೆಚ್ಕೊಬೇಕು। ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಹಾಕ್ಕೊಂಡಿದ್ವಿ, ಅದನ್ನು ನೋಡ್ಕೊಂಡು ಹಾಕ್ಕೊಬೇಕು। ಮತ್ತು ಸ್ವಲ್ಪ ಸೋಡಾ ಆ್ಯಡ್ ಮಾಡ್ಕೊಂಡಿದ್ದೀನಿ। ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಒಂದೇ ಒಂದು ಈರುಳ್ಳಿ ಅದು ಅಷ್ಟೇ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಹಾಕೊತಾ ಇದ್ದೀನಿ। ಈಗ ಇದನ್ನೆಲ್ಲ ಗಟ್ಟಿಯಾಗಿ ಚೆನ್ನಾಗಿ ಕಲಸ್ಕೊಬೇಕು। ಹಿಟ್ಟು ಇವಾಗ ಆಗಿದೆ, ರೆಡಿ ಆಗಿದೆ ನೋಡಿ, ಈ ಥರ ಗಟ್ಟಿಯಾಗಿ ಇರಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿರೋದು। ಇದನ್ನು ಹಬೆ ಮೇಲೆ ಬೇಯಿಸಬೇಕು ಇಡ್ಲಿ ಹಾಗೆ। ಈಗ ಬೇರೆ ಪಾತ್ರೆಯಲ್ಲಿ 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋಣ। ಇದನ್ನು ಕಡುಬು ಮಾಡೋಕ್ಕೆ, ಮೇಲ್ಗಡೆ ಕವರ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊತಾ ಇರೋದು। ಇದೊಂದು ಸ್ವಲ್ಪ ತೆಳ್ಳಿಗೆ ಕಲಸ್ಕೊಬೇಕು ವಾಟರ್ ಹಾಕಿ, ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ಉಪ್ಪು ಹಾಕಿ ತೆಳ್ಳಿಗೆ ಕಲಸ್ಕೊಬೇಕು। ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಅಕ್ಕಿ ಹಿಟ್ಟಿಂದು। ಈ ಥರ ಬಾಳೆ ಎಲೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಮಿಕ್ಸ್ಚರ್ನ, ಅಕ್ಕಿ ಹಿಟ್ಟಿಂದು ಮಿಕ್ಸ್ಚರ್ನ ಸ್ಪ್ರೆಡ್ ಮಾಡಬೇಕು ಬಾಳೆ ಎಲೆ ಮೇಲೆ ಸ್ಪ್ರೆಡ್ ಮಾಡಿ, ಕಡುಬುದು ಹಿಟ್ಟನ್ನು ಹಾಕಿ ಸ್ಲೋ ಆಗಿ ಹಿಂಗೆ ಕವರ್ ಮಾಡಿ ಇಡ್ಲಿ ಸ್ಟ್ಯಾಂಡ್ಗೆ ಇಟ್ಕೊಬೇಕು। ಹೀಗೆ ಹಬೆಯಲ್ಲಿ ಇಡ್ಲಿ ಹಾಗೆ ಒಂದು 20 ಮಿನಿಟ್ಸು ಚೆನ್ನಾಗಿ ಬೇಯಿಸಬೇಕು। ಇವಾಗ 15 ಮಿನಿಟ್ಸ್ ಆಗಿದೆ,
ಇವಾಗ ಕಡುಬು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ತೆಕ್ಕೊಳ್ಳೋಣ ಈ ತರ ಬಾಳೆ ಎಲೆಯಿಂದ ಸ್ಲೋ ಆಗಿ ತೆಕ್ಕೊಂಬೇಕು ಬಿಸಿ ಬಿಸಿ ಕಡುಬು ಫ್ರೆಂಡ್ಸ್ ಇವಾಗ ರೆಡಿ ಆಗಿದೆ ಸರ್ವ್ ಮಾಡಕ್ಕೆ ಇಷ್ಟು ಸಾಫ್ಟ್ ಆಗೂ ಆಗಿದೆ ಈ ಕಡುಬುನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತುಪ್ಪ ಜೊತೆ ಮತ್ತೆ ಕಾಯಿ ಚಟ್ನಿ ಜೊತೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್